ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 404ನೇ ಕಂತಿಗೆ ನಿಮಗೆ ಸ್ವಾಗತ. ಇವತ್ತಿನ ಈ ಕಂತನ್ನು ಶುರು ಮಾಡುವುದಕ್ಕೆ ಮುಂಚೆ ನಿಮ್ಮಲ್ಲಿ ಒಂದು ಮನವಿ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇವತ್ತು ಸತ್ಯವನ್ನು ಜನರಿಗೆ ತಲುಪಿಸ್ತಾ ಇರುವಂಥದ್ದು ಪರ್ಯಾಯ ಮಾಧ್ಯಮಗಳು ಮಾತ್ರ. ವಾಣಿಜ್ಯ ಮಾಧ್ಯಮಗಳು ಅಧಿಕಾರಸ್ಥರ ಅವರ ಕಾಲನ್ನು ನೆಕ್ತಾ, ಸುಳ್ಳನ್ನು ದ್ವೇಷವನ್ನು ಬಿತ್ತುತ್ತಾ ಇಡೀ ಸಮಾಜವನ್ನು ಧ್ರುವೀಕರಣಗೊಳಿಸೋದ್ರಲ್ಲಿ ಈ ಚುನಾವಣೆಗಳಲ್ಲೂ ಮತ್ತು ಕಳೆದ 20-30 ವರ್ಷಗಳಲ್ಲೂ, ವಿಶೇಷವಾಗಿ ಕಳೆದ 10 ವರ್ಷದಲ್ಲಿ ಅವರದೊಂದು ದೊಡ್ಡ ಪಾತ್ರ ಇದೆ. ಇಂಥ ಸಂದರ್ಭದಲ್ಲಿ ಸಮಾಜದಲ್ಲಿ ಪ್ರೀತಿ, ನೆಮ್ಮದಿ, ಸಂವಿಧಾನದ ಮೌಲ್ಯಗಳು ಮತ್ತು ಸತ್ಯವನ್ನು ಜನರ ಹತ್ರ ತೆಗೆದುಕೊಂಡು ಬರ್ತಿರೋದು ವಾರ್ತಾಭಾರತಿ ಅಂಥ ಪರ್ಯಾಯ ಮಾಧ್ಯಮಗಳು. ಆದ್ದರಿಂದ ತಾವು ಈ ಚಾನಲನ್ನು ವೀಕ್ಷಿಸಬೇಕಾದ್ರೆ ದಯವಿಟ್ಟು ಇದಕ್ಕೆ ತಾವು ಸಬ್ಸ್ಕ್ರೈಬ್ ಆಗಿ ಮತ್ತು ಅದರ ಕಾಲ್ ಬಟನ್ನ ಒತ್ತಿ ಇದನ್ನು ಲೈಕ್ ಮಾಡಿ ಹಂಚಿಕೊಂಡು ಪ್ರೋತ್ಸಾಹಿಸೋದರ ಮೂಲಕ ಮಾತ್ರ ಇಂತಹ ಸಂಸ್ಥೆಗಳನ್ನು ತಾವು ಗಟ್ಟಿಗೊಳಿಸೋದಕ್ಕೆ ಸಾಧ್ಯ ಆಗುತ್ತೆ, ಸತ್ಯವನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಆಗುತ್ತೆ. ಆದ್ದರಿಂದ ತಮ್ಮಲ್ಲಿ ಒಂದು ಕಳಕಳಿಯ ಮನವಿ, ದಯವಿಟ್ಟು ಕೂಡ ಈ ವಿಡಿಯೋಗಳನ್ನು ನೀವು ನೋಡಬೇಕಾದ್ರೆ ಭಾರತೀಯ ಸಬ್ಸ್ಕ್ರೈಬ್ ಆಗಿ, ಕಾಲ್ ಬಟನ್ ಒತ್ತಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಸಂಚಿಕೆಯ ಚರ್ಚೆಗೆ ಬರೋದಾದರೆ, ನಿನ್ನೆ ಇವತ್ತು ಕೇಂದ್ರದಲ್ಲಿ ಮಂತ್ರಿಯಾಗಿರುವಂಥ, ಕ್ಯಾಬಿನೆಟ್ ಮಂತ್ರಿಯಾಗಿರುವಂತಹ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಲ್ಲಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾ ಹಲವಾರು ವಿಷಯಗಳ ಜೊತೆ ಮತ್ತೊಂದು ಹಸಿ ಹಸಿ ಸುಳ್ಳನ್ನು ಹೇಳಿದ್ದಾರೆ. ಅವರು ತಮ್ಮ ಮಾತಿನಲ್ಲಿ, ನಾವು ನಮ್ಮ ತಂದೆ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ಜನತಾದಳ ಪಕ್ಷ ಮುಸ್ಲಿಮರಿಗೆ ಮೀಸಲಾತಿಯನ್ನು ಕೊಟ್ಟು ಉದ್ದಕ್ಕೂ ಕೂಡ ಅವರು ಕೈ ಹಿಡಿದಿದ್ವಿ, ಆದರೆ ಚುನಾವಣೆಯಲ್ಲಿ ನಮಗವ್ರಿಗೂ ಕೈಕೊಟ್ಟರು, ಅವ್ರಿಗೆ ನಾವು ಮೀಸಲಾತಿಯನ್ನು ಕೊಟ್ಟಿದ್ದಕ್ಕಾದರೂ ಕೂಡ ನಮ್ಮ ಬಗ್ಗೆ ಕೃತಜ್ಞತೆ ತೋರಿಸ್ಬೇಕಾಗ್ತಿತ್ತಲ್ವಾ ಅಂತಂದ್ಬಿಟ್ಟು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಒಂದು ಸಾಂವಿಧಾನಿಕ ಕರ್ತವ್ಯ ಮಾಡುವಂತಹ ಒಬ್ಬ ರಾಜಕಾರಣಿ ತನ್ನ ಕರ್ತವ್ಯ ನಿಭಾಯಿಸಿದ್ದಕ್ಕೆ ಜನರ ಋಣವನ್ನು ಹಂಗು ಅದು ಅನ್ನುವಂಥ ರೀತಿ ಮಾತಾಡುವುದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಆಮೇಲೆ ಮಾತಾಡೋಣ. ಆದರೆ ಅವ್ರು ಹೇಳಿರೋ ವಿಷಯವೂ ಕೂಡ ಸಂಪೂರ್ಣ ಸುಳ್ಳು. ಅವ್ರು ಹೇಳ್ತಿರೋದು, ಕರ್ನಾಟಕದ ಮುಸ್ಲಿಮರಿಗೆ ಸಾಮಾಜಿಕವಾಗಿ ಹಿಂದುಳಿದಿರುವವರು ಎನ್ನುವ ವರ್ಗದ ಅಡಿ ಮೀಸಲಾತಿಯನ್ನು ಕೊಟ್ಟಿದ್ದು ದೇವೇಗೌಡರಲ್ಲ. ದೇವೇಗೌಡರು 1994 ಜನತಾದಳದ ಮುಖ್ಯಮಂತ್ರಿಯಾದರು. 1994 ಡಿಸೆಂಬರ್ನಲ್ಲಿ ಚುನಾವಣೆ ಆಯಿತು. 1995 ಅವರು ಸಂಪೂರ್ಣವಾಗಿ ಮುಖ್ಯಮಂತ್ರಿಯಾಗಿ ಅವರ ಸರ್ಕಾರ ಚಾಲ್ತಿಗೆ ಬಂತು. ಅವ್ರು ಹೇಳ್ತಿರೋದು ಆಗ ಮತ್ತು ಆ ನಂತರದಲ್ಲಿ 2000 ಕೂಡ ತಾವು ಇದನ್ನು ಮುಂದುವರೆಸಿದ್ವಿ, ಹೀಗಾಗಿ ಕರ್ನಾಟಕದಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಕೊಟ್ಟಂಥ ಕೀರ್ತಿ ತಮಗೆ ಸೇರಬೇಕು ಅಂತಂದ್ಬಿಟ್ಟು ಹೇಳ್ತಿದ್ದಾರೆ. ಇದು ಐತಿಹಾಸಿಕವಾಗಿ ಅತ್ಯಂತ ಸುಳ್ಳು. ಈ ಸುಳ್ಳನ್ನು ಹಲವಾರು ಬುದ್ಧಿಜೀವಿಗಳು ಕೂಡ ವಿಶ್ಲೇಷಿಸದೆ, ಸತ್ಯತೆಯನ್ನು ಹುಡುಕದೆ ಅದನ್ನೇ ಯಥಾವತ್ತು ಹೇಳ್ತಾ ಇರೋದರಿಂದ ಇವತ್ತು ದೇಶಾದ್ಯಂತನೂ ಕೂಡ ಇದೇ ಮಿಥ್ಯೆ ಜಾರಿಯಲ್ಲಿದೆ. ಈಗಾಗಲೇ 2023 ಚುನಾವಣೆಗೆ ಮುಂಚೆ ಬೊಮ್ಮಾಯಿಯವರ ಸರ್ಕಾರ ಮುಸ್ಲಿಂ ಮೀಸಲಾತಿಯನ್ನು ರದ್ದು ಮಾಡಿ ಅದಕ್ಕೆ ಹಲವಾರು ಇಲ್ಲಸಲ್ಲದ ನೆಪಗಳನ್ನು ಹೇಳಿದಾಗ, ಈ ವಿಷಯದ ಬಗ್ಗೆನೇ ಸಮಕಾಲೀನದಲ್ಲಿ ನಾವು 2-3 ಸಂಚಿಕೆಗಳನ್ನ ಮಾಡಿ ಕರ್ನಾಟಕದಲ್ಲಿ ಮತ್ತು ಭಾರತದಲ್ಲಿ ಹಾಗೂ ಸಂವಿಧಾನಬದ್ಧವಾಗಿಯೂ ಕೂಡ ಮುಸ್ಲಿಮರಿಗೆ ಮೀಸಲಾತಿಯನ್ನು ಯಾತಕ್ಕೆ ಕೊಡ್ತಾರೆ, ಕರ್ನಾಟಕದಲ್ಲಿ ಮೀಸಲಾತಿಯನ್ನು ಮುಸ್ಲಿಮರು ಪಡ್ಕೊಳ್ತಿರೋದು ಯಾವ ಹಿನ್ನೆಲೆಯಲ್ಲಿ ಮತ್ತು ಅದನ್ನು ಕೊಟ್ಟಿದ್ದು ಯಾರು ಅಂತ ಸಾಕಷ್ಟು ಚರ್ಚೆ ಮಾಡಿದ್ದೀವಿ. ಆದರೂ ಕೂಡ ಈ ಸುಳ್ಳನ್ನು ಮತ್ತೆ ಮತ್ತೆ ಜನತಾದಳ ಪಕ್ಷ, ವಿಶೇಷವಾಗಿ ದೇವೇಗೌಡರು ಕುಮಾರಸ್ವಾಮಿ ಅವರು ಸಮಯ ಸಂದರ್ಭ ಸಿಕ್ಕಿದಾಗಲೆಲ್ಲೂ ಹೇಳ್ತಿದ್ದಾರೆ, ಮತ್ತು ದೇಶಾದ್ಯಂತ ಹಲವಾರು ಗಣ್ಯರು, ರಾಜಕಾರಣಿಗಳು, ಬುದ್ಧಿಜೀವಿಗಳು ಕೂಡ ಇದನ್ನೇ ನಿಜ ಅಂತಲೂ ತಿಳ್ಕೊಂಡು ಅದಕ್ಕೆ ಇನ್ನೊಂದಷ್ಟು ಪ್ರಚಾರವನ್ನು ಕೊಡ್ತಿರೋದ್ರಿಂದ ಇದರ ಬಗ್ಗೆ ಮತ್ತೊಮ್ಮೆ ಇದರ ಸತ್ಯಾಸತ್ಯತೆ ಏನು ಅನ್ನೋದೇಳಿ ಅಂತ ಏನು ಅನ್ನೋದನ್ನು ಸಮಾಜದ ಮುಂದೆ ಬಿಚ್ಚಿಡುವ ಅಗತ್ಯ ಇದೆ. ನಿಮಗೆ ಗೊತ್ತಿರೋ ಹಾಗೆ ಭಾರತದಲ್ಲಿ ಮೀಸಲಾತಿಯ ಉಪಕ್ರಮ ಏನಿದೆ ಅದಕ್ಕೊಂದು ದೊಡ್ಡ ಇತಿಹಾಸವೇ ಇದೆ. 1874 ಕೂಡ ಮೀಸಲಾತಿಯ ಪರಿಕಲ್ಪನೆ, ಅತ್ಯಂತ ಸಾಪೇಕ್ಷವಾಗಿ ತುಳಿತಕ್ಕೆ ದಮನಕ್ಕೆ ಒಳಗಾದವರು, ಪ್ರಾತಿನಿಧ್ಯ ಇಲ್ಲದವರಿಗೆ ಪ್ರಧಾನ ಆದ್ಯತೆ ಮೇಲೆ ಮೀಸಲಾತಿಯನ್ನು ಕಲ್ಪಿಸಿಕೊಡುವಂತಹ ಒಂದು ಪರಿಕಲ್ಪನೆ ಪ್ರಾರಂಭ ಬಂತು. ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಮಿಲ್ಲರ್ ಸಮಿತಿ 1919 ಜಾರಿಗೆ ಬಂದಾದಮೇಲೆ 20 ಕೃಷ್ಣರಾಜ ಒಡೆಯರವರು ಮೀಸಲಾತಿಯನ್ನು ಕೊಟ್ಟರು. ಆ ಮೀಸಲಾತಿ ಅಂದರೆ ಬ್ರಾಹ್ಮಣೇತರ ಮೀಸಲಾತಿ, ಅದರಲ್ಲಿ ಲಿಂಗಾಯತರಿಗೂ ಸಿಕ್ತು, ಒಕ್ಕಲಿಗರಿಗೂ ಸಿಕ್ತು, ಮುಸ್ಲಿಮರಿಗೂ ಕೂಡ ಸಮುದಾಯವಾಗಿ ಸಿಕ್ತು. ಯಾಕಂತಂದರೆ ಸರ್ಕಾರಿ ಪ್ರಾತಿನಿಧ್ಯದಲ್ಲಿ, ಶಿಕ್ಷಣದಲ್ಲಿ ವಿಶೇಷವಾಗಿ ಬ್ರಾಹ್ಮಣರೇ ಇರ್ತಿದ್ರು. ಹೀಗಾಗಿ ಬ್ರಾಹ್ಮಣೇತರ ಸಮುದಾಯಗಳು, ಅದರಲ್ಲಿ ಮುಸ್ಲಿಮರನ್ನು ಕೂಡ ಒಳಗೊಂಡಂತೆ, ಒಂದು ಸಮುದಾಯವಾಗಿ ಸಾಕಷ್ಟು ಪ್ರಾತಿನಿಧ್ಯ ಮತ್ತು ಶಿಕ್ಷಣವನ್ನು ಹೊಂದಿಲ್ಲ ಅನ್ನೋ ಕಾರಣಕ್ಕಾಗಿ ರಿಸರ್ವೇಷನ್ ಸಿಕ್ತು. ಹೀಗಾಗಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಮುಸ್ಲಿಮರು ಒಂದು ಸಮುದಾಯವಾಗಿ ಇತರ ಸಮುದಾಯಗಳಿಗೆ ಹೋಲಿಸಿದರೆ ಹಿಂದುಳಿಸಲ್ಪಟ್ಟಿದ್ದಾರೆ ಎನ್ನುವ ಕಾರಣಕ್ಕಾಗಿ ಮೀಸಲಾತಿ ಸಿಕ್ತಿರೋದಕ್ಕೆ ತುಂಬ ದೊಡ್ಡ ಇತಿಹಾಸವೇ ಇದೆ.
1950ರಲ್ಲಿ ನಾವು ಸಂವಿಧಾನವನ್ನು ರೂಪಿಸ್ಕೊಂಡಾಗ ಸಂವಿಧಾನದಲ್ಲೇ ಪ್ರಧಾನವಾಗಿ 15/4 ಮತ್ತು 16/4 ಅಡಿಯಲ್ಲಿ ವಿಶೇಷವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಂಥವರಿಗೆ, ವಿಶೇಷವಾಗಿ ಅಸ್ಪೃಶ್ಯತೆಗೆ ಗುರಿಯಾಗಿರುವವ್ರಿಗೆ ಮತ್ತು ಗುಡ್ಡಗಾಡು ಹಿನ್ನೆಲೆ ಇರುವವ್ರಿಗೆ, SC ಮತ್ತು ST ಗಳಿಗೆ ಮೀಸಲಾತಿಯನ್ನು ಒದಗಿಸ್ಕೊಡುವುದರ ಜೊತೆ ಜೊತೆಗೆ ಅದೇ ರೀತಿ ಸಾಮಾಜಿಕವಾಗಿ ಹಿಂದುಳಿದ ವರ್ಗಗಳು ಇತರರು ಯಾರ್ಯಾರಿದ್ದಾರೆ ಅಂತ ಗುರುತಿಸಿ ಅವರಿಗೆ ಮೀಸಲಾತಿಯನ್ನು ಮತ್ತು ಪ್ರಾತಿನಿಧ್ಯತೆಯನ್ನು ಸರ್ಕಾರದ ಸೇವೆಗಳಲ್ಲಿ ಒದಗಿಸುವ ಜವಾಬ್ದಾರಿಯನ್ನು ಕೂಡ ರಾಜ್ಯ ಸರ್ಕಾರಗಳಿಗೆ ಸಂವಿಧಾನ ಕೊಡುತ್ತೆ. ಹಾಗೂ ಕೇಂದ್ರ ಸರ್ಕಾರಕ್ಕೂ ಕೂಡ ಆ ಜವಾಬ್ದಾರಿಯನ್ನು ವಹಿಸುತ್ತೆ. ಅದರ ಭಾಗವಾಗಿಯೇ 1952ರಲ್ಲಿ ಕೇಂದ್ರದಲ್ಲಿ ಕಾಕಾ ಕೇಲೇಲ್ಕರ್ ಸಮಿತಿ ಒಂದು ಜಾರಿಗೆ ಬಂತು. ಅದರಲ್ಲಿ ಇಡೀ ಭಾರತದಲ್ಲಿ ವಿವಿಧ ರಾಜ್ಯಗಳಲ್ಲಿ ಮೀಸಲಾತಿಗೆ ಅರ್ಹರಾದಂಥ ಸಾಮಾಜಿಕವಾಗಿ ಹಿಂದುಳಿದ ವರ್ಗಗಳು ಯಾವುವು, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, ಅದರಲ್ಲಿ ಕ್ಯಾಸ್ಟ್ ಅಂತಲೂ ಇಲ್ಲ, ಕಮ್ಯುನಿಟಿ ಅಂತಲೂ ಇಲ್ಲ, ಕ್ಯಾಸ್ಟು ಕ್ಲಾಸು ಎರಡೂ ಒಳಗೊಂಡಂಥ ಕಮ್ಯುನಿಟಿಗಳು, ಕ್ಯಾಸ್ಟ್ ಇಲ್ಲದ ಕಮ್ಯುನಿಟಿಗಳು ಎಲ್ಲವೂ ಕೂಡ ಸೇರಿರುವಂಥ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗಳಿಗೆ ಕೊಡಬೇಕು ಅನ್ನುವಂಥದ್ದು ನಮ್ಮ ಸಂವಿಧಾನದಲ್ಲಿರುವಂತಹ ನಿಯಮ. ಅದರ ಭಾಗವಾಗಿಯೇ ಕರ್ನಾಟಕದಲ್ಲೂ ಕೂಡ 1958-59 ಸುಮಾರಿನಲ್ಲಿ ನಾಗನಗೌಡ ಸಮಿತಿ ಒಂದು ನೇಮಕ ಆಗುತ್ತೆ. ನಾಗನಗೌಡ ಸಮಿತಿ ಈ ಸಮಾಜದಲ್ಲಿ, ಕರ್ನಾಟಕ ಸಮಾಜದಲ್ಲಿ ಬಲಿಷ್ಠ ಬಲ ಸಮುದಾಯಗಳು, ಮೇಲ್ಜಾತಿ ಸಮುದಾಯಗಳನ್ನ ಹೊರತುಪಡಿಸಿ ಯಾವ್ಯಾವ ಸಮುದಾಯಗಳಿಗೆ ಸಾಮಾಜಿಕವಾಗಿ ಐತಿಹಾಸಿಕವಾಗಿ ಹಿಂದುಳಿದಿದ್ದಾರೆ ಅವ್ರಿಗೆ ಮೀಸಲಾತಿ ಅಗತ್ಯ ಇದೆ ಅಂತ ಗುರುತಿಸಿದ್ರು. ಅದರಲ್ಲಿ ಮುಸ್ಲಿಮರು ಕೂಡ ಇದ್ದರು. ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ರು. ಬಾಲಾಜಿ ವರ್ಸಸ್ ಸ್ಟೇಟ್ ಆಫ್ ಮೈಸೂರು ಅನ್ನುವಂತಹ ಪ್ರಸಿದ್ಧ ಪ್ರಕರಣದಲ್ಲಿ ಆ ಮೀಸಲಾತಿಯನ್ನು ಕೇವಲ ಜಾತಿ ಆಧಾರದಲ್ಲಿ ಕೊಡಲಿಕ್ಕೆ ಬರೋದಿಲ್ಲ ಅನ್ನುವಂತಹ ಒಂದು ಪ್ರಸ್ತಾಪ ಆಯಿತು. ಆಗಲೂ ಕೂಡ ಮುಖ್ಯ ನ್ಯಾಯಾಧೀಶರಾಗಿದ್ದಂಥ ಗಜೇಂದ್ರ ಗಡ್ಕರ್ ಅವರು ಮೀಸಲಾತಿಯ ಪ್ರಶ್ನೆ ಬಂದಾಗ ಜಾತಿ ಅನ್ನುವಂಥದ್ದು ಹಿಂದೂ ಧರ್ಮದ ಒಳಗಡೆ ಮಾತ್ರ ಇದ್ದರೂ ಕೂಡ, ಜಾತಿ ಕಾರಣಕ್ಕೆ ಅಲ್ಲದಿದ್ದರೂ ಕೂಡ ಈ ಸಮಾಜದಲ್ಲಿ ಐತಿಹಾಸಿಕ ಕಾರಣಕ್ಕಾಗಿ ಒಂದು ಸಮುದಾಯವಾಗಿಯೂ ಕೂಡ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ಸಮುದಾಯಗಳು ಇರಲಿಕ್ಕೆ ಸಾಧ್ಯ, ಅವರು ಯಾವುದಾದ್ರೂ ಒಂದು ಧರ್ಮಕ್ಕೆ ಸೇರಿರುವುದಕ್ಕೂ ಸಾಧ್ಯ, ಅವ್ರಿಗೂ ಕೂಡ ಮೀಸಲಾತಿಯನ್ನು ಕೊಡಬೇಕಾಗುತ್ತೆ, ಕೇವಲ ಜಾತಿಯನ್ನು ಒಂದು ಮಾನದಂಡ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂತೇಳಿ ಕೂಡ ಅವರು ಜಾತಿ ಆಧಾರಿತ ಮೀಸಲಾತಿಯನ್ನು ರದ್ದು ಮಾಡಬೇಕಾದ್ರೂ ಈ ರೀತಿಯ ಕೆಲವು ಟಿಪ್ಪಣಿಗಳನ್ನು ಕೂಡ ಮಾಡಿದರು. ಅದಾದ ನಂತರದಲ್ಲಿ 1972ರಲ್ಲಿ ದೇವರಾಜರಸ್ ಸರ್ಕಾರ ಕರ್ನಾಟಕಕ್ಕೆ ಬಂದಾದ ಮೇಲೆ ದೇವರಾಜರಸ್ ಅವರು ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ಕಲ್ಪಿಸುವುದಕ್ಕಾಗಿ, ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದ ವರ್ಗಗಳನ್ನು ಗುರುತಿಸುವುದಕ್ಕೆ ವೈಜ್ಞಾನಿಕ ಅಧ್ಯಯನವನ್ನು ಮಾಡುವುದಕ್ಕಾಗಿ LG ಹಾವನೂರವರ ಸಮಿತಿಯನ್ನು ನೇಮಕ ಮಾಡ್ತಾರೆ. LG ಹಾವನೂರವರು ಅವರ ಇತರ ವರದಿಗಳ ಜೊತೆಗೆ ಮುಸ್ಲಿಮರು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದೂಗಳ ಉಳಿದ ಜಾತಿಗಳಿಗಿಂತ ಹಿಂದುಳಿದಿದ್ದಾರೆ ಅನ್ನೋದನ್ನು ಗುರುತಿಸಿದ್ರು ಕೂಡ ಅವರು ಜಾತಿ ಅನ್ನುವಂತಹ ಒಂದು ಮಾನದಂಡಕ್ಕೆ ಒಳಪಡುವುದಿಲ್ಲ, ಆದ್ದರಿಂದ ಅವ್ರಿಗೆ ಹಿಂದುಳಿದ ಜಾತಿಗಳ ಪಟ್ಟಿನಲ್ಲಿ ಮೀಸಲಾತಿಯನ್ನು ಕೊಡಲಿಲ್ಲ. ಆದರೆ ಬೇರೆ ರೀತಿಯಲ್ಲಿ ಬ್ಯಾಕ್ವರ್ಡ್ ಸ್ಪೆಷಲ್ ಕ್ಲಾಸ್ನಲ್ಲಿ ಅನ್ನುವ ರೂಪದಲ್ಲಿ ಮೀಸಲಾತಿಯನ್ನು ಕಲ್ಪಿಸ್ಕೊಡಬಹುದು ಅನ್ನೋ ಒಂದು ಪ್ರಸ್ತಾಪವನ್ನು ಸರ್ಕಾರದ ಮುಂದಿಟ್ಟರು. ಆದರೆ ದೇವರಾಜರ ಸರ್ಕಾರ ಹಾವನೂರವರ ಆಯೋಗವು ಹಿಂದುಳಿದ ಮುಸ್ಲಿಮರಿಗೆ ಮೀಸಲಾತಿಯನ್ನು ಕಲ್ಪಿಸದೇ ಇರೋದನ್ನು ಗುರುತಿಸಿ ತಮ್ಮ ಸರ್ಕಾರಿ ಆದೇಶದಲ್ಲಿ ದೇವರಾಜರಸ್ ಅವರು ಮುಸ್ಲಿಮರಿಗೂ ಕೂಡ ಹಿಂದುಳಿದ ವರ್ಗಗಳ ಮೀಸಲಾತಿಯ ಸೌಲಭ್ಯವನ್ನು ವಿಸ್ತರಿಸಿದರು. ಇದನ್ನು ಕರ್ನಾಟಕದ ಹೈಕೋರ್ಟ್ನಲ್ಲಿ 1977ರಲ್ಲೇ ಪ್ರಶ್ನೆ ಮಾಡ್ತಾರೆ. 1977ರಲ್ಲಿ ಕರ್ನಾಟಕ ಹೈಕೋರ್ಟ್ನ ದ್ವಿಸದಸ್ಯ ಪೀಠ ತುಂಬ ಸ್ಪಷ್ಟವಾಗಿ ಹೇಳೋದೇನಪ್ಪ ಅಂತಂದರೆ, ಅದನ್ನು ಓದ್ಬಿಡ್ತೀನಿ ಆ ತೀರ್ಪಿನ ಕೆಲವು ಮುಖ್ಯ ಅಂಶಗಳನ್ನು, ಪ್ರಾಯಶಃ ಅದ್ರ ಮೂಲಕ ಆದರೂ ಕೂಡ ಇದ್ರ ಬಗ್ಗೆ ಇರುವಂಥ ವಿವಾದಗಳು ಒಂದು ಸ್ಥಗಿತಗೊಳ್ಳುವುದು. ಕರ್ನಾಟಕದ ಹೈಕೋರ್ಟ್ನ ಡಿವಿಷನ್ ಬೆಂಚ್ ಹೇಳುತ್ತೆ, "So far as the Muslims are concerned, the commission was unwise in excluding them from the list of backward classes solely on the ground that they belong to a religious minority." ವಿವಾದ ಇದ್ದದ್ದೇನಪ್ಪ ಅಂತಂದರೆ, ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್, ಹಾವನೂರವರ ಕಮಿಷನ್ನು ಮುಸ್ಲಿಮರು ಒಂದು ಧಾರ್ಮಿಕ ಸಮುದಾಯಕ್ಕೆ ಸೇರಿದವರಾಗಿದ್ದರೂ ಕೂಡ ಅವರಿಗೆ ಹಿಂದುಳಿದ ವರ್ಗದ ಮೀಸಲಾತಿಯನ್ನು ದೇವರಾಜರಸು ಸರ್ಕಾರ ಕಲ್ಪಿಸಿರುವುದು ತಪ್ಪು ಅನ್ನೋದು ದಾವೆಯಾಗಿತ್ತು. ಅದರ ಬಗ್ಗೆ ಕೋರ್ಟು ತನ್ನ ಅಭಿಪ್ರಾಯವನ್ನು ಹೇಳ್ತಾ, ಹಾವನೂರು ಆಯೋಗ ಮುಸ್ಲಿಂ ಸಮುದಾಯ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿದೆ ಅಂತ ಗುರುತಿಸಿದರೂ ಕೂಡ ಅವರು ಒಂದು ಜಾತಿಯಲ್ಲ, ಒಂದು ಧಾರ್ಮಿಕ ಸಮುದಾಯ ಅನ್ನುವ ಏಕೈಕ ಕಾರಣಕ್ಕಾಗಿ ಅವರಿಗೆ ಮೀಸಲಾತಿಯನ್ನು ನಿರಾಕರಿಸಿದ್ದು ಸರಿಯಲ್ಲ ಅಂತ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ.
ದಿ ಕಮಿಷನ್ ಹ್ಯಾಸ್ ಹವೆವರ್ ಫೌಂಡ್ ದಟ್ ದಿ ಮುಸ್ಲಿಮ್ಸ್ ಆರ್ ಸೋಷಿಯಲಿ ಅಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್ ಅಂಡ್ ಆಲ್ಸೋ ಡು ನಾಟ್ ಹ್ಯಾವ್ ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಇನ್ ದ ಸರ್ವಿಸ್. ಹವನೂರ್ ಆಯೋಗ ಮುಸ್ಲಿಮರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಅನ್ನೋದನ್ನು ಗುರುತಿಸಿದೆ, ಹಾಗೂ ಅದೇ ರೀತಿಯಲ್ಲಿ ಸರ್ಕಾರದಲ್ಲಿ ತಮ್ಮ ಜನಸಂಖ್ಯೆಗೆ ಸರಿಪ್ರಮಾಣವಾದಂಥ ಪ್ರಾತಿನಿಧ್ಯವನ್ನು ಕೂಡ ಹೊಂದಿಲ್ಲ ಅನ್ನೋದನ್ನು ಗುರುತಿಸಿದೆ. ದ ಫ್ಯಾಕ್ಟ್ ದಟ್ ದೇ ಆರ್ ಎ ರಿಲಿಜಿಯಸ್ ಮೈನಾರಿಟಿ ಈಸ್ ನೋ ಗ್ರೌಂಡ್ ಟು ಎಕ್ಸ್ಕ್ಲೂಡ್ ದೆಮ್ ಫ್ರಮ್ ದಿ ಲಿಸ್ಟ್ ಆಫ್ ದಿ ಬ್ಯಾಕ್ವರ್ಡ್ ಕ್ಲಾಸಸ್. ಇದನ್ನು ದಯವಿಟ್ಟು ಗಮನ ಕೊಟ್ಟು ಕೇಳಿಸ್ಕೋಬೇಕು. ದ ಫ್ಯಾಕ್ಟ್ ದಟ್ ದೇ ಆರ್ ಎ ರಿಲಿಜಿಯಸ್ ಮೈನಾರಿಟಿ ಈಸ್ ನೋ ಗ್ರೌಂಡ್ ಟು ಎಕ್ಸ್ಕ್ಲೂಡ್ ದೆಮ್ ಫ್ರಮ್ ದಿ ಲಿಸ್ಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್. ಅವರು ಒಂದು ಧಾರ್ಮಿಕ ಸಮುದಾಯ ಅನ್ನುವ ಏಕೈಕ ಕಾರಣವನ್ನು ಮುಂದಿಟ್ಟುಕೊಂಡು ಅವರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದರೂ ಕೂಡ ಅವರು ಸಾಮಾಜಿಕ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗ ಅಂತ ಪರಿಗಣಿಸದೇ ಇರೋದಕ್ಕೆ ಅವರು ಒಂದು ಧಾರ್ಮಿಕ ಸಮುದಾಯವಾಗಿರೋದು ಒಂದು ಕಾರಣವಾಗಲೇಬಾರದು. The government, in our opinion, was perfectly justified in listing the Muslims in the list of backward classes. ಆದ್ದರಿಂದ ದೇವರಾಜ ಅರಸ್ ಅವರ ಸರ್ಕಾರ ಹಾವನೂರ್ ಆಯೋಗ ಆ ಥರ ಶಿಫಾರಸನ್ನ ಮಾಡಿರಲಿಲ್ಲ ಅಂದರೂ ಕೂಡ ಮುಸ್ಲಿಮರನ್ನು ಹಿಂದುಳಿದ ವರ್ಗದ ಸಮುದಾಯಗಳ ಭಾಗವಾಗಿ ಗುರುತಿಸಿ ಸರಿಯಾದಂಥ ಪರ್ಫೆಕ್ಟ್ಲಿ ಜಸ್ಟಿಫೈಡ್ ಸರ್ಕಾರದ ಕ್ರಮ ಅತ್ಯಂತ ಸೂಕ್ತವಾದಿದೆ, ನ್ಯಾಯಯುತವಾಗಿದೆ ಅಂತ ಕರ್ನಾಟಕ ಹೈಕೋರ್ಟ್ನ ದ್ವಿಸದಸ್ಯ ಪೀಠ 1977 ಒಂದು ವರದಿಯನ್ನು ಕೂಡ ಕೊಡುತ್ತೆ. ಅದಾದ ನಂತರದಲ್ಲಿ ತಮ್ಮ ಜ್ಞಾಪಕ ಇರ್ಬೋದು, 82 ವೆಂಕಟಸ್ವಾಮಿ ಕಮಿಷನ್ ನೇಮಕ ಆಗುತ್ತೆ. ವೆಂಕಟಸ್ವಾಮಿ ಕಮಿಷನ್ನು ಕೂಡ ಬೇರೆ ಈ ಥರ ಚರ್ಚೆಗಳಿಗೆ ಹೋಗೋದು ಬೇಡ, ಅದರ ಸುತ್ತ ಸುಮಾರಷ್ಟು ಬೇರೆ ಚರ್ಚೆಗಳಾದವು. ಆದರೆ ಮುಸ್ಲಿಮರ ವಿಷಯಕ್ಕೆ ಬಂತು ಅಂತಂದರೆ ಮುಸ್ಲಿಮರು ಒಂದು ಸಮುದಾಯವಾಗಿಯೇ ಕರ್ನಾಟಕದಲ್ಲಿ ಹಿಂದುಳಿದಿದ್ದಾರೆ ಅಂತೇಳಿ ಅವರ ರಾಮಕೃಷ್ಣ ಹೆಗಡೆ ಸರ್ಕಾರ ಕೂಡ ಹಿಂದುಳಿದ ವರ್ಗದ ಮೀಸಲಾತಿಯನ್ನು ಮುಂದುವರೆಸಿದ್ರು ಮುಸ್ಲಿಮರಿಗೆ. ಅದಾದ ನಂತರ 1990 ಚಿನ್ನಪ್ಪರೆಡ್ಡಿ, ನ್ಯಾಯಮೂರ್ತಿ ಚಿನ್ನಪ್ಪರೆಡ್ಡಿ ಕಮಿಷನ್ ಅನ್ನೋದೊಂದು ನೇಮಕ ಆಗುತ್ತೆ. ಪ್ರಾಯಶಃ ಇಡೀ ಹಿಂದುಳಿದ ವರ್ಗಗಳ ಅಧ್ಯಯನದ, ಕರ್ನಾಟಕದ ಹಿಂದುಳಿದ ವರ್ಗಗಳ ಅಧ್ಯಯನದಲ್ಲಿ ಕೆಲವು ಅತ್ಯಂತ ಪ್ರಮುಖವಾದಂಥ ವರದಿಗಳಲ್ಲಿ ನ್ಯಾಯಮೂರ್ತಿ ಚಿನ್ನಪ್ಪರೆಡ್ಡಿಯವರ ಆಯೋಗ ಅತ್ಯಂತ ಪ್ರಮುಖವಾದದ್ದು, ವೈಜ್ಞಾನಿಕವಾದದ್ದು. ಅವರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ಗುಂಪಿಗೆ ಮೀಸಲಾತಿಯನ್ನು ಕಲ್ಪಿಸಬೇಕಾದರೆ ಆ ವರ್ಗ ಸಮುದಾಯ ಅಥವಾ ಗುಂಪು ಬಡತನದಲ್ಲಿ ಒಂದು ಕರ್ನಾಟಕ ರಾಜ್ಯದ ಸರಾಸರಿ ಬಡತನಕ್ಕಿಂತ ಹಿಂದೆ ಇದೆಯಾ, ಶೈಕ್ಷಣಿಕವಾಗಿ ಕರ್ನಾಟಕದಲ್ಲಿ ಸರಾಸರಿ ಎಷ್ಟು ಜನ ಪ್ರೈಮರಿ ಸ್ಕೂಲು ಹೈಸ್ಕೂಲಿಗೆ ಸೇರ್ತಾರೆ, ಒಂದು ವರ್ಗದ ಸಮುದಾಯದ ಸರಾಸರಿ ಅದಕ್ಕಿಂತ ಕಡಿಮೆ ಇದೆಯಾ, ಹಾಗೂ ಉನ್ನತ ಶಿಕ್ಷಣದಲ್ಲಿ ಇದೇ ರೀತಿ ರಾಜ್ಯದ ಸರಾಸರಿಗಿಂತ ಆ ಸಮುದಾಯದ ಅಥವಾ ಜಾತಿಯ ಪ್ರಮಾಣ ಕಡಿಮೆ ಇದೆಯಾ. ಹಾಗೆಯೇ ಸರ್ಕಾರಿ ಪ್ರಾತಿನಿಧ್ಯದಲ್ಲೂ ಕೂಡ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಪ್ರಾತಿನಿಧ್ಯ ಇದೆಯಾ. ಈ 4 ಪ್ರಮುಖ ಮಾನದಂಡಗಳನ್ನ ಇಟ್ಕೊಂಡು ಸುದೀರ್ಘವಾದಂಥ ವಿಶ್ಲೇಷಣೆಯನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಅದು ಕೊಟ್ಟಂಥ ಸಂಗತಿಗಳೇನಪ್ಪ ಅಂತಂದರೆ, ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಮುಸ್ಲಿಮರ ಪರಿಸ್ಥಿತಿ ಕೆಲವು ವಿಷಯಗಳಲ್ಲಿ, ಅದರಲ್ಲೂ ಶೈಕ್ಷಣಿಕ ಪರಿಸ್ಥಿತಿಗಳಲ್ಲಿ ಈ ರಾಜ್ಯದ ದಲಿತರಿಗಿಂತ ಹಿಂದುಳಿದಿದೆ. ಅದೇ ರೀತಿ ಇನ್ಸ್ಟಿಟ್ಯೂಟ್ ಫಾರ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಚೇಂಜ್ ಐಸೆಕ್ ಸಂಸ್ಥೆ 1975 ಕರ್ನಾಟಕದ ಆಗಿನ ಸಮಾಜದ ಬಡತನದ ಬಗ್ಗೆ ಅಧ್ಯಯನ ಮಾಡಿ ಅವರೇನು ಅಧ್ಯಯನ ಮಾಡಿದ್ರು ಅದನ್ನು ಕೂಡ ಚಿನ್ನಪ್ಪರೆಡ್ಡಿ ಕಮಿಷನ್ ಕೋಟ್ ಮಾಡುತ್ತೆ. ಅದರಲ್ಲೂ ಕೂಡ ಅವ್ರು ಹೇಳೋದೇನಪ್ಪ ಅಂದರೆ ಮುಸ್ಲಿಮರ ಬಡತನ ದಲಿತರ ಬಡತನಕ್ಕಿಂತಲೂ ದಾರುಣವಾಗಿದೆ ಅಂತಂದ್ಬಿಟ್ಟು ಹೇಳ್ತಾರೆ. ಇವೆಲ್ಲವನ್ನು ಕೂಡ ಪರಿಗಣಿಸಿ ಚಿನ್ನಪ್ಪರೆಡ್ಡಿ ಕಮಿಷನ್ ಹೇಳುವುದೇನಪ್ಪ ಅಂತಂದರೆ, ದ ಪಿಕ್ಚರ್ ಪ್ರೆಸೆಂಟೆಡ್ ಬೈ ದಿ ಮುಸ್ಲಿಂ ಕಮ್ಯುನಿಟಿ ಆಸ್ ಎ ಹೋಲ್ ಈಸ್ ದಟ್ ಆಫ್ ಎ ಸೋಷಿಯಲಿ ಅಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್ ಕ್ಲಾಸ್. ದಯವಿಟ್ಟು ಮತ್ತೊಂದು ಸತಿ ಕೇಳಿಸ್ಕೋಬೇಕು. ದ ಪಿಕ್ಚರ್ ಪ್ರೆಸೆಂಟೆಡ್ ಬೈ ದಿ ಮುಸ್ಲಿಂ ಕಮ್ಯುನಿಟಿ ಆಸ್ ಎ ಹೋಲ್, ಮುಸ್ಲಿಮರ ಇಡೀ ಸಮುದಾಯ ಅವರ ಅಧ್ಯಯನವನ್ನು ಮಾಡಿದಾಗ ಯಾವ ಚಿತ್ರಣವನ್ನು ಕೊಡ್ತಿದೆ ಅಂತಂದರೆ, ದಟ್ ಆಫ್ ಎ ಸೋಷಿಯಲಿ ಅಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್ ಕ್ಲಾಸ್. ಹೀಗಾಗಿ ಇಡೀ ಮುಸ್ಲಿಂ ಸಮುದಾಯ ಕರ್ನಾಟಕದಲ್ಲಿ ಸಾಮಾಜಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗವಾಗಿದೆ ಅಂತಂದ್ಬಿಟ್ಟು ಸ್ಪಷ್ಟವಾದ ಚಿತ್ರಣ ಕೊಡ್ತಿದೆ ಅಂತಂದ್ಬಿಟ್ಟು ತುಂಬ ಸ್ಪಷ್ಟವಾಗಿ ಚಿನ್ನಪ್ಪರೆಡ್ಡಿ ಕಮಿಷನ್ ತನ್ನ ವರದಿಯನ್ನು ಮುಂದಿಡುತ್ತೆ. ಹಾಗೂ ಅದರ ಭಾಗವಾಗಿ ಮುಸ್ಲಿಮರಿಗೆ ಇಡೀ ಒಂದು ಸಮುದಾಯವಾಗಿ 1990 ಮೀಸಲಾತಿಯನ್ನು ಕಲ್ಪಿಸಬೇಕು ಅಂತ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ. 1990 ತಮ್ಮ ಜ್ಞಾಪಕ ಇರೋ ಹಾಗೆಯೇ ಮಂಡಲ್ ಕಮಿಷನ್ನು ಕೂಡ 1978 ಬಿ ಪಿ ಮಂಡಲ್ ಅವರ ನೇತೃತ್ವದಲ್ಲಿ 2 ಹಿಂದುಳಿದ ವರ್ಗ ಆಯೋಗ ಅಖಿಲ ಭಾರತ ಮಟ್ಟದಲ್ಲಿ ಸ್ಥಾಪನೆ ಆಗುತ್ತೆ. 1980 ಮಂಡಲ್ಲು ಕೂಡ ತನ್ನ ವರದಿಯನ್ನು ಕೊಟ್ಟಿರ್ತಾರೆ. ಆದರೆ ವಿ ಪಿ ಸಿಂಗ್ ಸರ್ಕಾರ ಬಂದಾದಮೇಲೆ 1990 ಕೇಂದ್ರ ಮಟ್ಟದಲ್ಲಿ ಮಂಡಲ್ ಆಯೋಗದ ಮೂಲಕ ಒ ಬಿ ಸಿ ವರ್ಗಗಳಿಗೆ ಮೀಸಲಾತಿಯನ್ನು ಕಲ್ಪಿಸುವಂತಹ ಒಂದು ವರದಿಯನ್ನು ಜಾರಿ ಮಾಡ್ತಾರೆ. ಅದರ ವಿರುದ್ಧ ತುಂಬ ದೊಡ್ಡ ಪ್ರತಿರೋಧ ಸೃಷ್ಟಿಯಾಗುತ್ತೆ. ಅದರಲ್ಲಿ ಇವತ್ತೇನು ಸಂಘ ಪರಿವಾರದವರು ತಾವು ಹಿಂದುಳಿದ ವರ್ಗಗಳ ಪ್ರತಿನಿಧಿ ಅಂತ ಹೇಳ್ತಿದ್ರೆ ಅವರೇ ಮುಂಚೂಣಿಯಲ್ಲಿ ನಿಂತು ಮೀಸಲಾತಿ ರದ್ದು ಮಾಡುವ ಪ್ರಯತ್ನಗಳನ್ನು ಮಾಡ್ತಾರೆ. ಅದೇನೇ ಇರಲಿ, ಅದು
ಸುಪ್ರೀಂ ಕೋರ್ಟ್ನ ಮುಂದೆ ಹೋಗುತ್ತೆ. ಇಂದಿರಾ ಸಹನಿ ಪ್ರಕರಣ ಅಂತ ತುಂಬ ಪ್ರಖ್ಯಾತವಾದದ್ದು, ಅದರಲ್ಲಿ 9 ಜನ ಜಡ್ಜ್ಗಳಿರ್ತಾರೆ. ಆ 9 ಜನ ಜಡ್ಜ್ಗಳ ಪೀಠವೂ ಕೂಡ, 9 ಜನ ನ್ಯಾಯಾಧೀಶರ ಸುಪ್ರೀಂ ಕೋರ್ಟ್ ಪೀಠ ಕೂಡ ಇಂದಿರಾ ಸಹನಿ ಪ್ರಕರಣದಲ್ಲೂ ಕೂಡ ತುಂಬ ಸ್ಪಷ್ಟವಾಗಿ ಹೇಳೋದೇನಪ್ಪ ಅಂತಂದರೆ, ಹಿಂದೂಗಳಲ್ಲಿ ಜಾತಿಗಳಿದ್ದಾವೆ, ಆದರೆ ಆ ಜಾತಿಗಳು ಶ್ರೇಣೀಕರಣದಲ್ಲಿರ್ತವೆ. ಆದ್ದರಿಂದ ಹಿಂದೂಗಳಲ್ಲಿ ಹಿಂದುಳಿದವರು ಯಾರು ಅಂತ ನೋಡಿದಾಗ ಜಾತಿ ಒಂದು ಮಾನದಂಡ ಆಗುತ್ತೆ. ಆದರೆ ಹಿಂದೂ ಚೌಕಟ್ಟಿಗೆ ಸೇರದ ಇತರ ಸಮುದಾಯಗಳು ಸಮುದಾಯವಾಗಿಯೇ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಭಾರತದಲ್ಲಿ ಹಿಂದುಳಿದವೆ, ಉದಾಹರಣೆಗೆ ಮುಸ್ಲಿಮರು. ಹೀಗಾಗಿ ಮುಸ್ಲಿಮರು ಒಂದು ಧಾರ್ಮಿಕ ಸಮುದಾಯಕ್ಕೆ ಸೇರಿದ್ದಾರೆ, ಆ ಕಾರಣಕ್ಕಾಗಿ ಅವರಿಗೆ ಹಿಂದುಳಿದ ವರ್ಗಗಳ ಮೀಸಲಾತಿ ಕೊಡಬಾರದು ಅನ್ನುವುದು ತಪ್ಪಾಗುತ್ತೆ ಅನ್ನೋದನ್ನು ಕೂಡ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ. ಇವೆಲ್ಲ ಹಿನ್ನೆಲೆಯಲ್ಲಿ 1992ರಲ್ಲೇ ವೀರಪ್ಪ, ಅವಾಗ ಬಂಗಾರಪ್ಪನವ್ರ ಸರ್ಕಾರ ಇರುತ್ತೆ, ಬಂಗಾರಪ್ಪನವ್ರ ಸರ್ಕಾರ ಹೋಗ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ಪ್ರಧಾನವಾಗಿ, ಮೊದಲು ವೀರೇಂದ್ರ ಪಾಟೀಲ್ ಸರ್ಕಾರ, ಅದಾದಮೇಲೆ ಬಂಗಾರಪ್ಪನವರ ಸರ್ಕಾರ, ಅದಾದಮೇಲೆ ವೀರಪ್ಪ ಮೊಯ್ಲಿಯವರ ಸರ್ಕಾರ ಬರುತ್ತೆ. ವೀರಪ್ಪ ಮೊಯ್ಲಿಯವರ ಸರ್ಕಾರ ಬಂದಾಗ ಇನ್ನೂ ಕೂಡ ಇಂದಿರಾ ಸಾಹಿನಿ ಪ್ರಕರಣದಲ್ಲಿ ಜಡ್ಜ್ಮೆಂಟ್ ಬಂದಿರಲ್ಲ, ಆಗ ಚಿನ್ನಪ್ಪ ರೆಡ್ಡಿ ಕಮಿಷನ್ ಕೊಟ್ಟಂಥ ತೀರ್ಮಾನವನ್ನು ಸಂಪೂರ್ಣವಾಗಿ ಜಾರಿಗೆ ತಂದು ಅದರಲ್ಲಿ ಮುಸ್ಲಿಮರಿಗೆ ಒಂದು ಸಮುದಾಯವಾಗಿ 2B ಎನ್ನುವಂಥ ಮೀಸಲಾತಿಯನ್ನು ಕಲ್ಪಿಸಿ 8% ಮೀಸಲಾತಿಯನ್ನು ಕಲ್ಪಿಸ್ತಾರೆ. ಆದರೆ ಇಂದಿರಾ ಸಾಹ್ನಿ ಜಡ್ಜ್ಮೆಂಟ್ ಬಂದಾಗ ಒಟ್ಟಾರೆ ಮೀಸಲಾತಿಯ ಪ್ರಮಾಣ 50% ದಾಟಬಾರದು ಅಂತಂದ್ಬಿಟ್ಟು ಹೇಳುತ್ತೆ. ಹೀಗಾಗಿ ಮತ್ತೆ ಇಡೀ ಮೀಸಲಾತಿಯನ್ನು 50%ರ ಪರಿಧಿ ಒಳಗಡೆ ಇಳಿಸಬೇಕು ಅಂತ ಬಂದಾಗ 1994 ಸೆಪ್ಟೆಂಬರ್ 17 ಕಾಂಗ್ರೆಸ್ನ ವೀರಪ್ಪ ಮೊಯ್ಲಿ ಸರ್ಕಾರ ಒಂದು ಗೌರ್ಮೆಂಟ್ ಆರ್ಡರನ್ನು ಹೊರಡಿಸಿ ಮುಸ್ಲಿಂ ಸಮುದಾಯಕ್ಕೆ 2B ವರ್ಗದ ಕೆಳಗಡೆ 4% ಮೀಸಲಾತಿಯನ್ನು ಕೊಡ್ತಾರೆ. ಆ ಆದೇಶ ಕೂಡ ತಮ್ಮ ಪರದೆಯ ಮೇಲೆ ಬರುತ್ತೆ, ನೀವು ನೋಡ್ಬೋದು. ಆ ಇಡೀ ಆರ್ಡರ್ನ 12ನೇ ಪುಟದಲ್ಲಿ 2B ಅನ್ನೋ ಕಡೆ ಬರೀ ಮುಸ್ಲಿಮ್ಸ್ ಅಂತ ಇರೋದನ್ನು ಕೂಡ ತಾವು ಗಮನಿಸ್ಬೋದು. ಸೊ ಹೀಗಾಗಿ ಚಿನ್ನಪ್ಪ ರೆಡ್ಡಿ ಕಮಿಷನ್, ಈ ಅದರ ನೋಡೋದು ದೊಡ್ಡ ಇತಿಹಾಸ ಇದೆ. ಮುಸ್ಲಿಮರಿಗೆ ಈ ರಾಜ್ಯದಲ್ಲಿ ಮೀಸಲಾತಿಯನ್ನು ಕೊಟ್ಟಿರೋದು ಅದು ಜನತಾದಳ ಕೊಟ್ಟಿರುವಂಥದ್ದಲ್ಲ, ದೇವೇಗೌಡರು ಕೊಟ್ಟಿರೋದಲ್ಲ. ಅದರಲ್ಲೂ ವಿಶೇಷವಾಗಿ ಇತ್ತೀಚೆಗೆ ಯಾರು 2B ಕೆಳಗಡೆ 4% ಮೀಸಲಾತಿ ಕೊಟ್ಟಿದ್ದು ಯಾರು ಅನ್ನುವ ಪ್ರಶ್ನೆಗೆ ಬಂದರೆ ಅದು ತುಂಬ ಸ್ಪಷ್ಟವಾಗಿ, ಅದಕ್ಕೆ ಕಾರಣ ನೋಡಿರ್ಬೋದು. 1994ರಲ್ಲಿ ಹೆಚ್ಚು ಕಡಿಮೆ ಚುನಾವಣೆ ಹತ್ತಿರ ಬರ್ತಾ ಇತ್ತು, ಹಾಗೂ ಕರ್ನಾಟಕದಲ್ಲಿ ಲಿಂಗಾಯತರು ಮತ್ತು ಒಕ್ಕಲಿಗರು ಒಟ್ಟಾಗಿ ಪ್ರಬಲ ಜಾತಿಗಳ ಮೊಟ್ಟ ಮೊದಲ ಸರ್ಕಾರ ಬರುವಂತಹ ಎಲ್ಲ ಸಾಧ್ಯತೆಗಳು ಇತ್ತು. ಹೀಗಾಗಿ ತನ್ನದೇ ಆದಂಥ ವೋಟರ್ಗಳನ್ನು ರೂಢಿಸ್ಕೊಳ್ಳೋದಕ್ಕೋಸ್ಕರನೂ ಕೂಡ ಕಾಂಗ್ರೆಸ್ಸು ತನ್ನ ಚುನಾವಣಾ ಲೆಕ್ಕಾಚಾರದಲ್ಲೇ ಮಾಡಿರುವ ಸಾಧ್ಯತೆ ಇದೆ, ಸಾಧ್ಯತೆಯನ್ನು ಹಾಗೆ ಮಾಡಿರ್ತಾರೆ, ಅದು ಪ್ರಶ್ನೆ ಅಲ್ಲ. ಆದರೆ ವಾಸ್ತವ ಏನಪ್ಪ ಅಂತಂದರೆ, ವಾಸ್ತವ ತುಂಬ ಸ್ಪಷ್ಟ. 1994 ಸೆಪ್ಟೆಂಬರ್ 17 ವೀರಪ್ಪ ಮೊಯ್ಲಿಯವರ ಸರ್ಕಾರದ ಆದೇಶದ ಮೇರೆಗೆ ಕರ್ನಾಟಕದಲ್ಲಿ ಮುಸ್ಲಿಮರಿಗೆ 2B ವರ್ಗದಡಿ 4% ಮೀಸಲಾತಿ ಸಿಕ್ತು. ಅದಾದ 1 ತಿಂಗಳಲ್ಲಿ ಸರ್ಕಾರ ಪತನ ಆಗುತ್ತೆ, ಇನ್ ದ ಸೆನ್ಸ್ ಅವಧಿ ಮುಗಿಯುತ್ತೆ. ನವಂಬರ್ ಡಿಸೆಂಬರ್ನಲ್ಲಿ ಚುನಾವಣೆ ಆಗುತ್ತೆ, 1994 ನವಂಬರ್ ಡಿಸೆಂಬರ್ನಲ್ಲಿ 1900 ಆ ಚುನಾವಣೆಯಲ್ಲಿ ಪ್ರಬಲ ಜಾತಿಗಳ ಒಗ್ಗಟ್ಟಿನ ಭಾಗವಾಗಿ ಜನತಾದಳ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಆಗ ಮತ್ತೆ ಇದರ ಬಗ್ಗೆ ಅಧ್ಯಯನ ಇತ್ಯಾದಿ ಒಂದು ಸಮಿತಿಯಂತೇನು ರೂಪಿಸ್ಕೊಂಡು ಯಥಾವತ್ ಇದೇ ಆದೇಶವನ್ನು ತಮ್ಮ ಸರ್ಕಾರದ ಆದೇಶವಾಗಿಯೂ ಕೂಡ ದೇವೇಗೌಡರು ಮುಂದುವರಿಸ್ತಾರೆ. ಹೀಗಾಗಿ ಏನು ಹೇಳಬಹುದು ಐತಿಹಾಸಿಕವಾಗಿ, ವೀರಪ್ಪ ಮೊಯ್ಲಿಯವರ ಸರ್ಕಾರ ಚಿನ್ನಪ್ಪ ರೆಡ್ಡಿ ಕಮಿಷನ್ನ ಆದೇಶ, ಆಯೋಗದ ಶಿಫಾರಸ್ಸಿನ ಮೇರೆಗೆ ಕೊಟ್ಟಂಥ ಮೀಸಲಾತಿಯನ್ನೇ ದೇವೇಗೌಡರು ಮುಂದುವರೆಸಿದರು ಅಂತ ಹೇಳುವುದು ಐತಿಹಾಸಿಕವಾಗಿ ಸತ್ಯವಾದಂಥ ಹೇಳಿಕೆ ಆಗುತ್ತೆ. ಹೊರತು ಮುಸ್ಲಿಮರಿಗೆ ಮೀಸಲಾತಿಯನ್ನು ಕೊಟ್ಟಿದ್ದೇ ದೇವೇಗೌಡರು ಅನ್ನುವಂಥದ್ದು ಅಕ್ಷರಶಃ ಅಸತ್ಯ, ಸುಳ್ಳು ಹಾಗೂ ಆತ್ಮವಂಚನೆಯ ಕ್ರಮ ಆಗಿದೆ ಅದು. ಮುಸ್ಲಿಮರಿಗೆ ಯಾರೇನು ಅನುಕೂಲ ಮಾಡಿಕೊಟ್ರು, ಕಾಂಗ್ರೆಸ್ಸು ಕೂಡ ಎಷ್ಟರ ಮಟ್ಟಿಗೆ ಮುಸ್ಲಿಮರ ಜೊತೆ ಇದೆಲ್ಲ ಮಾಡಿದ್ರು ಅವೆಲ್ಲ ಚರ್ಚೆ ಮಾಡಬಹುದಾದದ್ದು. ಇನ್ಫ್ಯಾಕ್ಟ್ ಹಂಗೆ ನೋಡೋದಾದರೆ ಇವತ್ತು ಲೋಕಸಭೆಯ ಚುನಾವಣೆಯ ನ್ಯಾಯಪತ್ರ ಏನು ಪ್ರಣಾಳಿಕೆ ಇದೆ ಕಾಂಗ್ರೆಸ್ನ ಪ್ರಣಾಳಿಕೆ, ಅದರಲ್ಲಿ ಮುಸ್ಲಿಂ ಅನ್ನೋ ಹೆಸರೇ ಇಲ್ಲ. ಸೆಕ್ಯುಲರಿಸಂ ಅನ್ನೋ ಪದವು ಕೂಡ ಅದರಲ್ಲಿ ಬಳಸೇ ಇಲ್ಲ, ಅದು ಬೇರೆ ಪ್ರಶ್ನೆ. BJP ಹೇಗೆ ಒಬ್ಬರಿಗೂ ಕೂಡ ಮುಸ್ಲಿಮರಿಗೆ ಸೀಟೇ ಕೊಡೋದಿಲ್ವೋ ಅದೇ ರೀತಿ ಒಂದು ಪರಿಣಾಮ BJP ವಿರೋಧಿ ಪಕ್ಷಗಳಲ್ಲೂ ಕೂಡ ಇದೆ. BJP ಜೊತೆಗಿರೋ ಪಕ್ಷಗಳು ಕೂಡ ಮುಸ್ಲಿಮರಿಗೆ ಪ್ರಾತಿನಿಧ್ಯ ಕೊಡ್ತಾ ಇಲ್ಲ. ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಮುಸ್ಲಿಮರಿಗಾದಾಗ ಅನ್ಯಾಯ ಅಂತ ಹೇಳೋದಕ್ಕೂ ಕೂಡ ಹಿಂಜರೋ ಪರಿಸ್ಥಿತಿನಲ್ಲಿ ಕಾಂಗ್ರೆಸ್ಸು ಇದೆ, ಎಲ್ಲ ಪಕ್ಷಗಳು ಇದ್ದಾವೆ. ಹೀಗಾಗಿ ಕಾಂಗ್ರೆಸ್ಸು ದೊಡ್ಡ ಮಟ್ಟದಲ್ಲಿ ಮುಸ್ಲಿಮರ ಪರವಾಗಿ ನಿಂತುಬಿಡ್ತು ಅಂತ ಹೇಳೋವಂಥದ್ದೇನಿಲ್ಲ ಐತಿಹಾಸಿಕವಾಗಿ. ನೀವು ನೋಡಿದ್ರೆ ಬಾಬ್ರಿ ಮಸೀದಿ ನಾಶ ಆಗಿದ್ದು ಕೂಡ 1992ರಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಇವೆಲ್ಲ ಗೊತ್ತಿರೋ ವಿಷಯ. ಆದರೆ ಮೀಸಲಾತಿಯನ್ನು ಕಲ್ಪಿಸಿದ್ದು ನಾವು ಅಂತಂದ್ಬಿಟ್ಟು ಸುಳ್ಳಾಗಿ ಅದನ್ನೇನು ಕ್ಲೈಮ್ ಮಾಡ್ತಿದ್ದಾರೆ ದೇವೇಗೌಡರು, ಅದನ್ನೇ ಇವತ್ತು ದೇಶಾದ್ಯಂತ ಜನ
ನಿಜ ಅಂತ ನಂಬಿಕೊಂಡಿದ್ದಾರೆ, ಅದು ಸತ್ಯ ಅಲ್ಲವೇ ಅಲ್ಲ. ಮತ್ತೊಂದು ಸತಿ ಈ ಸತ್ಯವನ್ನು ಸ್ಪಷ್ಟವಾಗಿ ಹೇಳುವುದಾದರೆ, ಚಿನ್ನಪ್ಪರೆಡ್ಡಿ ಆಯೋಗ 1990 ಮುಸ್ಲಿಮರು ಇಡೀ ಸಮುದಾಯವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಕ್ಕೆ ಸೇರಿದ್ದಾರೆ ಅಂತ ವೈಜ್ಞಾನಿಕ ಅಧ್ಯಯನದ ಮೇಲೆ ಶಿಫಾರಸು ಮಾಡಿದ್ದನ್ನು ಆಧರಿಸಿ, ಆನಂತರ ಇಂದಿರಾ ಸಹನಿ ಪ್ರಕರಣದಲ್ಲಿ ಒಟ್ಟಾರೆ ಮೀಸಲಾತಿ 50% ಮೀರಬಾರದು ಅಂತ ಮೇಲ್ಮಿತಿಯನ್ನು ಏನು ವಿಧಿಸಿದ್ರು ಅದನ್ನು ಆಧರಿಸಿ, ವೀರಪ್ಪ ಮೊಯ್ಲಿಯವರ ಸರ್ಕಾರ ಚುನಾವಣೆಗೆ 1-2 ತಿಂಗಳ ಮುಂಚೆ 1994 ಸೆಪ್ಟೆಂಬರ್ 17 2B ಮುಸ್ಲಿಮರಿಗೆ 4% ಮೀಸಲಾತಿಯನ್ನು ಕೊಟ್ಟರು. ಇದೇ ಸತ್ಯ. ಆದ್ದರಿಂದ ಈಗಲಾದರೂ ಬುದ್ಧಿಜೀವಿಗಳು, ಪಂಡಿತರು ಹಾಗೂ ಈ ರಾಜಕೀಯ ಪಕ್ಷಗಳು ಇದನ್ನು ಸುಳ್ಳು ಹೇಳೋದನ್ನು ಬಿಡಬೇಕು. ಅದರರ್ಥ ನಾನು ಆಗಲೇ ಹೇಳಿದಾಗೆ ಕಾಂಗ್ರೆಸ್ಸು ಸಂಪೂರ್ಣ ಮುಸ್ಲಿಮರ ರಕ್ಷಣೆಗಿದೆ ಅನ್ನೋದೇನಲ್ಲ. ಎರಡನೇದು ಅಷ್ಟೇ ಮುಖ್ಯವಾದದ್ದು, ನಾನು ಮೀಸಲಾತಿ ಕೊಟ್ಬಿಟ್ಟೆ ಆ ಕಾರಣಕ್ಕೆ ನಾನು ಕೃತಜ್ಞರಾಗಿರಬೇಕು ಅಂತನ್ಬಿಟ್ಟು ಏನು ನಿರೀಕ್ಷೆ ಮಾಡ್ತದೆ ಒಂದು ರಾಜಕೀಯ ಪಕ್ಷ ಮತ್ತು ರಾಜಕಾರಣಿ. ಇದು ಹಳೆಯ ಫ್ಯೂಡಲ್ ಸಂಸ್ಕೃತಿ. ಸಂವಿಧಾನಬದ್ಧವಾಗಿ ಒಂದು ಸರ್ಕಾರ ಸಂವಿಧಾನವನ್ನು ಜಾರಿಗೆ ತರಬೇಕು ಅಂದರೆ ಅದರ ಭಾಗವಾಗಿ ಮೀಸಲಾತಿಯನ್ನು ಕೊಡಬೇಕು. ಸರ್ಕಾರವನ್ನು ಜನ ಆಯ್ಕೆ ಮಾಡಿದ್ದು ಸಂವಿಧಾನವನ್ನು ಜಾರಿಗೆ ಮಾಡೋದಕ್ಕೆ, ಸರ್ಕಾರದ ಮಾಲೀಕರು ಜನ. ಜನರು ಕೊಟ್ಟ ಆದೇಶದಂತೆ ಸರ್ಕಾರ ಕೆಲಸ ಮಾಡಿದ್ದು ಹೆಗ್ಗಳಿಕೆ ಅಲ್ಲ, ಅದು ಕರ್ತವ್ಯ. ಅದನ್ನು ಮುಂದಿಟ್ಕೊಂಡು ನಮಗೆ ಕೃತಜ್ಞರಾಗಿರಬೇಕು, ನಮಗೇ ಓಟ್ ಹಾಕಬೇಕು ಅಂತ ಹೇಳೋವಂಥದ್ದೇನಿದೆ ಅದು ಪಕ್ಕಾ BJP ಸಂಸ್ಕೃತಿ. ಇದು ಕುಮಾರಸ್ವಾಮಿಯವರ ಹೇಳಿಕೆ ಆ ಕಾರಣಕ್ಕಾಗಿ, ಒಂದು ಫ್ಯೂಡಲ್ ದುರ್ವರ್ತನೆಯ ಕಾರಣಕ್ಕಾಗಿ. ಫ್ಯೂಡಲ್ ರಾಜಕಾರಣಿಯಂತೆ ಅವರೇನು ನಿರೀಕ್ಷೆ ಮಾಡ್ತಾರೆ ಜನ, ತಾವೇನೋ ಉಪಕಾರ ಮಾಡಿಬಿಟ್ಟಿದ್ದೀವಿ ಅಂತಂದ್ಬಿಟ್ಟು ಏನು ಧೋರಣೆ ಇದೆ, ಅದು ಫ್ಯೂಡಲ್ ಧೋರಣೆ, ಅದಕ್ಕಾಗಿ ಖಂಡನೀಯ. ಎರಡನೇದು, ಪದೇ ಪದೇ ಮುಸ್ಲಿಂ ಮೀಸಲಾತಿ ವಿಷಯದಲ್ಲಿ ಏನು ಸುಳ್ಳು ಹೇಳ್ತಿದ್ದಾರೆ ಆ ಸುಳ್ಳು ಹೇಳ್ತಿರೋದಕ್ಕೂ ಕೂಡ ಖಂಡನೀಯ. ಈ ಎರಡು ಅಂಶಗಳನ್ನು ಇವತ್ತು ನಾವು ಇನ್ನಷ್ಟು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಅಂಥೇಳಿ ಇವತ್ತಿನ ಈ ಸಂಚಿಕೆಯಲ್ಲಿ ಈ ವಿಷಯವನ್ನು ತಮ್ಮ ಮುಂದೆ ಚರ್ಚೆ ಮಾಡಲಾಗಿದೆ. ತಮ್ಮ ಅಭಿಪ್ರಾಯವನ್ನು ದಯವಿಟ್ಟು ತಿಳಿಸಿ. ನಮಸ್ಕಾರ.